ನಮಸ್ತೆ, ನನ್ನ ಹೆಸರು ಅನಂತ್ ಚೇತನ್ ಅಂತ. ನಾನು ವೃತ್ತಿಯಲ್ಲಿ ಇಂಜಿನಿಯರ್, ಪ್ರವೃತ್ತಿಯಲ್ಲಿ ಕೊಳಲು ವಾದಕ. ನಾನು ಹೆಚ್ಚಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕೊಳಲನ್ನು ಹೆಚ್ಚು ನೋಡಿಸ್ತೀನಿ. ನಾನು ಅದರಲ್ಲೇ ತುಂಬ ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿರೋದು. ನನಗೆ ಇವತ್ತು ನಮ್ಮ ಸ್ನೇಹಿತರು ಶ್ರೀ ಗುರುಪ್ರಸಾದ್ ಸರಿಂದ ವಿಭಾ ಫ್ಲೂಟ್ಸ್ ಕಡೆಯಿಂದ ಎ ಶಾರ್ಪ್ ಬೇಸ್ ಅಂದರೆ 6.5 ಮನೆ ಕೊಳಲು ಬಂದಿತ್ತು. ಸೊ ಇದು ಅವ್ರ ಕೇಸು, ಭಾಳ ಚೆನ್ನಾಗಿದೆ. ಸೊ ಟ್ರಾನ್ಸ್ಪೋರ್ಟಲ್ಲಿ ಎಲ್ಲೂ ಏನು ತೊಂದರೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಕೊಳಲ್ ಬಗ್ಗೆ ಹೇಳಬೇಕಾದ್ರೆ ಪವರ್ ವಿಂಡ್ ಫ್ಲೂಟ್ ಮಾಡಿದ್ದಾರೆ. ಸೊ ಹಿಡ್ಕೊಳಕ್ಕೆ ಒಳ್ಳೆ ಗ್ರಿಪ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಭಾಳ ಇಷ್ಟ ಆಯಿತು ನನಗೆ. ಆಮೇಲೆ ಥ್ರೆಡ್ಡಿಂಗ್ಸು ಇವೆಲ್ಲ ಭಾಳ ಚೆನ್ನಾಗಿದೆ. ಆಮೇಲೆ ನನಗೆ ಹಿಂದೂಸ್ತಾನಿ ಫ್ಲೂಟ್ ಅಷ್ಟೊಂದು ನುಡ್ಸಕ್ಕೆ ಬರಲ್ಲ, ಕರ್ನಾಟಕ ಆದರೆ ನುಡಿಸ್ತೀನಿ. ಇದು ಫಸ್ಟ್ ಹಿಂದೂಸ್ತಾನಿ ಫ್ಲೂಟ್ ನನ್ನ ಕಡೆ ಇರೋದು. ಆಮೇಲೆ ಗುರುಪ್ರಸಾದ್ ಸರ್ ಅವರು ವೃತ್ತಿಯಲ್ಲಿ ಉಪನ್ಯಾಸಕರು, ಜೀವಶಾಸ್ತ್ರ ಜುವಾಲಜಿ ಉಪನ್ಯಾಸಕರು, ಪ್ರವೃತ್ತಿಯಲ್ಲಿ ವೀಣಾ ವಾದಕರು, ತಬಲಾ ವಾದಕರು, ಕೊಳಲು ವಾದಕರು, ಕೊಳಲು ತಯಾರಕರು, ಆಮೇಲೆ ದೇವಸ್ಥಾನದಲ್ಲಿ ಅರ್ಚಕರು, ಪುರೋಹಿತರು. ಒಂಥರ ಹೇಳಬೇಕಂದ್ರೆ ಮಲ್ಟಿ ಟ್ಯಾಲೆಂಟೆಡ್. ಸುಮಾರು ಟೈಮ್ ತಗೊಂಡು ಈ ಕೊಳಲು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಕೊಳಲು. ನನಗಷ್ಟೊಂದು ನುಡ್ಸಕ್ಕೆ ಬರೋದಿಲ್ಲ, ಬಟ್ ಟ್ರೈ ಮಾಡ್ತೀನಿ, ಏನು ಪ್ರಯತ್ನಿಸ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಒಂದು ಪಲ್ಲವಿವರೆಗೂ ನುಡಿಸ್ತೀನಿ, ಹಿಂದೂಸ್ತಾನಿಯಲ್ಲಿ ಬರಲ್ಲ, ಕರ್ನಾಟಕಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕೊಳಲು ಅಡಾಪ್ಟ್ ಮಾಡ್ಕೊಂಡು ನುಡಿಸ್ತೀನಿ, ಟ್ರೈ ಮಾಡ್ತೀನಿ. ಗೊತ್ತಿಲ್ದಿರಾ ಹೆಚ್ಚಾಗಿ ನುಡ್ಸೋದು ಬೇಡ, ಯಾಕಂದ್ರೆ ಇದೇ ವಾತಾಪಿ ಗಣಪತಿ ನಂಗೆ ಕರ್ನಾಟಕ ಕ್ಲಾಸಿಕಲ್ ಅಲ್ಲಿ ಕೇಳಿದ್ರೆ ಪೂರ್ತಿ ನುಡಿಸ್ತೀನಿ. ಬಟ್ ಗೊತ್ತಿಲ್ದಿರಾ ಹೆಚ್ಚಾಗಿ ನುಡ್ಸೋದು ಬೇಡ, ಅದಕ್ಕೆ ಒಂದು ಸಣ್ಣ ತುಣುಕು ನುಡಿಸ್ದೆ. ಸೊ ಯಾರಾದರೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕೊಳಲು ನೋಡ್ತಿದ್ರೆ, ಒಳ್ಳೆ ಕ್ವಾಲಿಟಿಯಲ್ಲಿ ನೋಡ್ತಿದ್ರೆ, ಪ್ರಸಾದ್ ಸರ್ ಕಡೆ ಪರ್ಚೇಸ್ ಮಾಡಿ. ತುಂಬ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ, ರೆಡಿಮೇಡ್ ಫ್ಲೂಟು ಯಾವುದೇ ಇರೋದಿಲ್ಲ ಅವ್ರ ಕಡೆ. ಆರ್ಡ್ರ್ ಕೊಡಬೇಕು, ಆರ್ಡ್ರ್ ಕೊಟ್ಟು ಟೈಮ್ ತೊಗೊತಾರೆ, ಟೈಮ್ ತೊಗೊಂಡು ಮಾಡಿಕೊಡ್ತಾರೆ, ಭಾಳ ಚೆನ್ನಾಗಿ ಮಾಡಿಕೊಡ್ತಾರೆ. ನನಗೆ ಕೆಲವೊಂದು ಜನ ಮೇಕರ್ಸ್ ಗೊತ್ತು, ದಿ ಬೆಸ್ಟ್ ಮೇಕರ್ಸ್ ಗೊತ್ತು ನನಗೆ. ನಾನು ಕೊಳಲು ನುಡ್ಸೋದ್ರಿಂದ ನಾನು ಸುಮಾರು ಜನ ಮೇಕರ್ಸ್ ಕಡೆ ಕೊಳಲು ನುಡ್ ತರಿಸ್ತಾ ಇರ್ತೀನಿ ನಾನು. ನನಗೆ ದಿ ಬೆಸ್ಟ್ ಮೇಕರ್ಸ್ ಗೊತ್ತು, ಆ ದಿ ಬೆಸ್ಟ್ ಮೇಕರ್ಸಲ್ಲಿ ಇವರು ಒಬ್ಬ ದಿ ಬೆಸ್ಟ್ ಮೇಕರ್. ಸೊ ನಿಮ್ಗೆ ಯಾರಾದರೂ ಆಸಕ್ತಿ ಇದ್ದಲ್ಲಿ ಇವ್ರ ಕಡೆ ಕೊಳಲು ಪರ್ಚೇಸ್ ಮಾಡಿ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿರುತ್ತೆ.